ಉಪ್ಪಿನಕಾಯಿಯನ್ನು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಮಾಡ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ವ್ಯತ್ಯಾಸಗಳು ಇವೆ. ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಉಪ್ಪಿನಕಾಯಿಯನ್ನು ತೋರಿಸ್ತಾ ಇದ್ದೀನಿ. ಮಲೆನಾಡಿನ ಉಪ್ಪಿನಕಾಯಿಯ ರೆಸಿಪಿಯನ್ನು ನಾನು ಮೊದಲೇ ನನ್ನ ಚಾನೆಲಲ್ಲಿ ತೋರಿಸಿದ್ದೀನಿ, ನೀವು ನೋಡ್ಕೊಳ್ಳಿ. ನಾನು ಐಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ಈಗ ಇಲ್ಲಿ ಎಳೆ ಮಾವಿನಕಾಯಿಯನ್ನು ತಗೋಬೇಕು. ತುಂಬ ಚಿಕ್ಕ ಚಿಕ್ಕದಿದ್ದರೆ ಇಡೀ ಇಡೀ ಮಾವಿನಕಾಯಿಯನ್ನು ತಗೊಳ್ಳಿ. ಇದು ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ಚೂರುಗಳಾಗಿ ಮಾಡಿ ತಗೊಳ್ತಾ ಇದ್ದೀನಿ. ಅದರ ತೊಟ್ಟನ್ನು ತೆಗೆದು ಮಧ್ಯದಲ್ಲಿ ಕತ್ತರಿಸಿ ಬೀಜಗಳನ್ನು ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರಬೇಕು. ಇಡೀ ಇಡೀ ಸಣ್ಣ ಸಣ್ಣ ಮಾವಿನಕಾಯಿ ಇದ್ದರೆ ಕತ್ತರಿಸೋ ಅಗತ್ಯ ಇಲ್ಲ, ಹಾಗೆ ಅದರನ್ನು ಉಪ್ಪಿನಕಾಯಿ ಮಾಡ್ಬೋದು. ಹೀಗೆ ಕತ್ತರಿಸಿದ ಚೂರುಗಳನ್ನು ಒಣಗಿದ ಪಾತ್ರೆಗೆ ಹಾಕಿ ಉಪ್ಪಿನಕಾಯಿ ಮಾಡುವಾಗ ನೀರಿನಂಶ ಎಲ್ಲೂ ಇರಬಾರ್ದು, ಎಲ್ಲ ಚೆನ್ನಾಗಿ ಒರೆಸಿಕೊಂಡು ಒಣಗಿದ ಪಾತ್ರೆಗಳನ್ನು ನೀವು ಉಪಯೋಗ ಮಾಡಬೇಕು. ಹೀಗೆ ಒಂದು ಪಾತ್ರೆಗೆ ಹಾಕಿ ಮೇಲಿನಿಂದ ಅದು ಮುಚ್ಚಬೇಕು ಅಷ್ಟು ಉಪ್ಪನ್ನು ಹಾಕಿ ಮುಚ್ಚಿ ಒಂದು ಎರಡು ದಿನಗಳ ಕಾಲ ಹಾಗೆ ಬಿಡಬೇಕು. ಇಡೀ ಮಾವಿನಕಾಯಿಯನ್ನು ತಗೊಂಡ್ರೆ ಒಂದು ವಾರ ಬೇಕಾಗುತ್ತೆ ಅದು ಉಪ್ಪು ಚೆನ್ನಾಗಿ ಹಿಡಿದು ಚಿರುಟೋದಕ್ಕೆ. ನೋಡಿ ಈ ರೀತಿ ಆಗುತ್ತೆ. ಈಗ ಬಿಟ್ಟಿರೋ ಉಪ್ಪು ನೀರನ್ನು ನಾವು ಉಪಯೋಗ ಮಾಡೋದಿಲ್ಲ, ಅದನ್ನು ನಾವು ಬೇರೆ ಬೇರೆ ಮಾಡ್ಕೋತೀವಿ. ಈಗ ಇದಕ್ಕೊಂದು ಮಸಾಲೆಯನ್ನು ತಯಾರು ಮಾಡ್ಕೋಬೇಕು. ಇದಕ್ಕೂ ಕೂಡ ನೀವು ಮಿಕ್ಸಿ ಜಾರ್ನ ಚೆನ್ನಾಗಿ ಉದ್ದಿ ಒಣಗಿಸಿ ಇಟ್ಕೊಂಡಿರಬೇಕು. ಇದಕ್ಕೆ ಸಾಸಿವೆ, ಕೆಂಪು ಮೆಣಸಿನ ಪುಡಿ, ಅರಿಶಿನವನ್ನು ಹಾಕ್ತಾರೆ, ಹಾಕಿ ಮತ್ತು ಉಪ್ಪು ನೀರು. ಉಪ್ಪು ನೀರಲ್ಲೇ ನೀವು ಇದನ್ನು ರುಬ್ಬಬೇಕು. ಉಪ್ಪು ನೀರನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತಂದರೆ, ನೀರನ್ನು ತಗೊಂಡು ಅದಕ್ಕೆ ಉಪ್ಪು ಹಾಕಿ ನೀರು ಅರ್ಧ ಆಗುವಷ್ಟು ಅದನ್ನು ಕುದಿಸಿ ತಣಿಸಿ ಇಟ್ಕೊಂಡಿರಬೇಕು. ಹೀಗೆ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಚೂರುಗಳಿಗೆ ಹಾಕಿ ಚೆನ್ನಾಗಿ ಒಂದ್ಸಲ ಹೊಂದಿಸ್ಬೇಕು. ಇದನ್ನು ಆಗಿಂದಾಗಲೇ ಉಪಯೋಗ ಮಾಡ್ಕೋಬೇಡಿ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರೋಲ್ಲ. ಒಂದು ಎರಡರಿಂದ ಮೂರು ದಿವಸ ನಾಲ್ಕು ದಿವಸ ಬಿಟ್ಟರೆ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಹುಳಿ ಖಾರ ಎಲ್ಲ ಬಿಡುತ್ತೆ, ಚೆನ್ನಾಗಿ ಆಗುತ್ತೆ. ನೋಡಿ ಇದನ್ನು ನೀವು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಇದನ್ನು ಉಪಯೋಗ ಮಾಡ್ಕೋಬೋದು. ಸಾಸಿವೆ ಮತ್ತು ಇಂಗಿನ ಒಗ್ಗರಣೆಯನ್ನು ಬೇಕಿದ್ದರೆ ಹಾಕ್ಕೋಬೋದು, ಸಾಮಾನ್ಯವಾಗಿ ಇದಕ್ಕೆ ಹಾಕೋದಿಲ್ಲ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.